ಸಚಿವರ ಸ್ಥಾನ, ಪ್ರತಿ 20 ತಿಂಗಳಿಗೆ ಒಮ್ಮೆ ಅಧಿಕಾರಿಗಳು ಬದಲಾಗಲಿ ಅಂತ ಹೇಳ್ಬಿಟ್ಟು 50 ಜನ ಶಾಸಕರ ನಿಯೋಗ ಹೈಕಮಾಂಡ್ನ ಭೇಟಿಗೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಬೇಳೂರು ಗೋಪಾಲ್ ಕೃಷ್ಣ ಅವರು ರಿಪಬ್ಲಿಕನ್ ಇಡಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು. ಹೌದು, ಈಗ ಆ ರೀತಿ ಅವ್ರ ಪಕ್ಷ ಶಾಸಕರುಗಳು ಯಾಕೆಂದ್ರೆ ಮುಖ್ಯಮಂತ್ರಿನೇ ವರ್ಷ ವರ್ಷಕ್ಕೂ ಬದಲಾಗಬೇಕು ಅಂತ ಕೇಳಿದ್ದಾರೆ. ಮುಖ್ಯಮಂತ್ರಿ ಬದಲಾಗಬೇಕು, ಉಪ ಮುಖ್ಯಮಂತ್ರಿಗಳು ಹೆಚ್ಚಾಗಬೇಕು, ಮಂತ್ರಿಗಳು ಬದಲಾಗ್ತಿರ್ಬೇಕು, ಎಲ್ಲರಿಗೂ ಅಧಿಕಾರ ಹಸ್ತಾಂತರ ಆಗಬೇಕು ಅನ್ನೋಂಥ ಬೇಡಿಕೆಯನ್ನು ಅವರು ಮುಕ್ತವಾಗಿ ಎಲ್ಲರೂ ಹೇಳಿಕೆಯನ್ನು ಕೊಡ್ತಾನೆ ಇದ್ದಾರೆ. ಹಾಗಾಗಿ ಈ ಪಕ್ಷದ ಅರಾಜಕತೆ ಯಾವ ಪರಿಸ್ಥಿತಿಗೆ ಬಂದಿದೆ ಅನ್ನೋಂತ ನಾವೆಲ್ಲ ಕಾಣ್ಬೋದು. ನೀವೇ ಯಾಕೆ ಆಗಿರಬೇಕು, ನಾವು ಯಾಕೆ ಆಗಬಾರ್ದು, ನಮಗೂ ಅರ್ಹತೆ ಇದೆ ಅನ್ನೋಂಥದ್ದನ್ನ ವ್ಯಕ್ತಪಡಿಸ್ತಿದ್ದಾರೆ. ಹಾಗಾಗಿ ಅವ್ರ ಪಕ್ಷದ ವರಿಷ್ಠರುಗಳೇ ಅವ್ರಿಗೆ ಉತ್ತರ ಕೊಡಬೇಕು. ಈ ರೀತಿ ಅವ್ರ ಪಕ್ಷದಲ್ಲಿ ಸಂಪೂರ್ಣವಾಗಿ ಅಸಮಾಧಾನ ಮತ್ತು ಇರೋಂಥ ವ್ಯಕ್ತಿಗಳು, ನೀವು ಉತ್ತಮವಾಗಿ ಆಡಳಿತ ಕೊಡ್ತಿಲ್ಲ, ನೀವೇನು ವಿಶೇಷ ಅಲ್ಲ, ನೀವು ಭ್ರಷ್ಟಾಚಾರಿಗಳು, ನಿಮ್ಗೆ ಯಾವ ಅರ್ಹತೆ ಇಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇಲ್ಲ, ನಮ್ಮಲ್ಲಿದೆ, ನಮಗೆ ಅವಕಾಶ ಕೊಡಿ ಅಂತ ಅವ್ರ ಪಕ್ಷ ಶಾಸಕರು ಕೇಳ್ತಾ ಇದ್ದಾರೆ. ಅವರು ಭಾಳ ಉತ್ತಮವಾಗಿ ಭಾಳ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಅವ್ರ ಪಕ್ಷದವರು ಅದಕ್ಕೆ ಉತ್ತರವನ್ನು ಕೊಡಬೇಕು ಅಂತ ನಾನೇ ಕೇಳ್ತೀನಿ. ಸರ್, ಈಗ ಕಾಂಗ್ರೆಸ್ನಲ್ಲಿ ಒಂದು ಕಡೆ DCM ಒಂದೇ ಹುದ್ದೆ ಇದೆ, ಸೊ ಎಲ್ಲ ಒಂದು ಕಡೆ ಅವ್ರನ್ನ ಮಟ್ಟ ಹಾಕ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ 3 ಅಥವಾ 4 DCM ಮಾಡಬೇಕು ಅಂತ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಮಾಡೋ ಮೂಲಕ ಕೆ ಶಿವಕುಮಾರ್ ಅವ್ರಿಗೂ ಟಕ್ಕರ್ ಕೊಟ್ಟಂಗೆ ಆಗುತ್ತೆ, ಮತ್ತು ಅವ್ರನ್ನ ನಾನು ಒಬ್ಬನೇ DCM ಆಗಿರಬೇಕು ಅನ್ನೋಂಥ ಒಂದು ಹಠಕ್ಕೂ ಕೂಡ ಹೊಡೆತ ಕೊಡಬೇಕು ಅನ್ನೋದು. ನೋಡಿ ಪಾಪ, ಈ ಮುಂಚೆ ಸನ್ಮಾನ್ಯ ಪರಮೇಶ್ವರ್ ಅವರು ಪಾಪ ಅವರೇನು ಮುಖ್ಯಮಂತ್ರಿ ಸ್ಥಾನ ಕೇಳಲಿರಲಿಲ್ಲ. ಆಗ ಅವರು, ಆಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಗೋಗರೆದು ಬಿಟ್ಟಿದ್ದರು, ನನಗೆ ಉಪ ಮುಖ್ಯಮಂತ್ರಿ ಮಾಡಿ, ಉಪ ಮುಖ್ಯಮಂತ್ರಿ ಮಾಡಿ, ನನ್ನ ಉಪ ಮುಖ್ಯಮಂತ್ರಿ ಮಾಡಿ ಅಂತ. ರಾಜ್ಯ ಉದ್ದಗಲದಲ್ಲಿ ದಲಿತ ಸಂಘಟನೆಗಳು ಬೇಡಿಕೆ, ಸನ್ಮಾನ್ಯ ಪರಮೇಶ್ವರ್ ಅವ್ರನ್ನ ಉಪ ಮುಖ್ಯಮಂತ್ರಿ ಮಾಡಿ ಮಾಡಿ ಅಂತ ಗೋಗರ್ದಿ ಗೋಗರ್ದಿ, ಅವ್ರನ್ನ ಮಾಡಲೇ ಇಲ್ಲ ಉಪ ಮುಖ್ಯಮಂತ್ರಿ. ಈ ರೀತಿ ಈಗ ಮೂಗಿಗೆ ಪರಮೇಶ್ವರ್ ಅವರಿಗೆ ತುಪ್ಪ ಸಾವಿರೋಂಥದ್ದು, ಅವರಿಗೆ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಈ ರೀತಿ ರಾಜತಂತ್ರ ರಾಜನೀತಿಯನ್ನು ಮಾಡ್ತಿರೋವಂಥದ್ದು ಒಳ್ಳೆಯದು ಅವ್ರನ್ನು ಮಾಡಿದ್ರೆ. ಆದರೆ ಅವ್ರು ಮಾಡ್ದೇ ಸುಮ್ಮನೆ ಅವರಲ್ಲೆಲ್ಲೇ ನೀವು ನೋಡಿದ್ದೀರಾ, ಆ ಸಭೆಗಳು ಈ ಸಭೆಗಳು ಇಲ್ಲಿ ಸಭೆಗಳು, ಓ ಮುಖ್ಯಮಂತ್ರಿಗಳು ಸಭೆಗಳು, ಬೇರೆ ಬೇರೆಯವ್ರ ಸಭೆಗಳು, ಅಲ್ಲಿ ಪ್ರತ್ಯೇಕವಾಗಿ ಸಭೆ, ಉಪ ಮುಖ್ಯಮಂತ್ರಿಗಳ ಪ್ರತ್ಯೇಕ ಸಭೆ, ಇವ್ರ ಪ್ರತ್ಯೇಕ ಸಭೆ, ಆ ಗುಂಪಿನ ಪ್ರತ್ಯೇಕ ಸಭೆ. ನೀವು ನೋಡಿ ಪರಿಸ್ಥಿತಿ ಹೇಗಿದೆ ಅಲ್ಲಿ, ಅಲ್ಲೇ ಕುತಂತ್ರಗಳು, ಇಲ್ಲಿ 4 ಉಪ ಮುಖ್ಯಮಂತ್ರಿಗಳು ಅವ್ರನ್ನ ಎತ್ಕೊಟ್ಟೋದು, ಅವರು ಸತೀಶ್ ಜಾರಕಿಹೊಳಿ ಅವರು ಒಂದು 20 MLAಗಳು ಕರ್ಕೊಂಡು ಹೋಗ್ತಾ ಇರೋದು, ಅವ್ರು ದುಬೈಗೆ ಹೋಗೋದು, ಇಲ್ಲಿ ಬರ ಕಷ್ಟಕಾಲ ರೈತರ ಆತ್ಮಹತ್ಯೆ ಅಂದರೆ ಇಲ್ಲ ಅಲ್ಲಿ ದುಬೈಗೆ ಹೋಗೋದು, ಇಲ್ಲಿ ಹೊಸ ಕಾರ್ ಕೊಂಡ್ಕೊಳ್ಳೋದು, ಈ ರೀತಿ ಕಚೇರಿಗಳನ್ನು ರಿನೋವೇಟ್ ಮಾಡ್ಕೊಳ್ಳೋದು, ಈ ರೀತಿ ಪರಿಸ್ಥಿತಿಯಲ್ಲಿ ನೋಡಿ ಯಾವ ಒಂದು ಸೂಕ್ಷ್ಮತೆ ಇಲ್ಲದೆ ಅಭಿವೃದ್ಧಿಯನ್ನು ಕೊಡದೆ ಏನು ಒಂದು ನಯಾಪೇಸ ಅಭಿವೃದ್ಧಿಯನ್ನು ಇವತ್ತು ಶಾಸಕರುಗಳು, ಇವತ್ತು ಅವ್ರು ಯಾಕೆ ರವಿ ಗಾಣಿಗಾರ ಗೌಡರು ಹೇಳಿಕೆಯನ್ನು ಕೊಟ್ಟರು, ಅವ್ರಿಗೆ ಅಭಿವೃದ್ಧಿಗೆ ದುಡ್ಡು ಕೊಟ್ಟಿಲ್ಲ, ನಮ್ಗೆ ಈ ರೀತಿ ಆಫರ್ ಬಂದಿತ್ತು ಅಂತ ಹೇಳ್ಕೊಂಡು ನೀವೇನು ಕೊಡ್ತಿಲ್ಲ, ನೀವೇನು ಅಭಿವೃದ್ಧಿಗೆ ಹಣ ಕೊಡ್ತಿಲ್ಲ, ನಾವೇನು ಮಾಡಬೇಕು, ನೀವು ಮಾತ್ರ ಚೆನ್ನಾಗಿ ಹಬ್ಬ ಮಾಡ್ತಾ ಇದ್ದೀರಾ, ನಾವೇನು ಮಾಡಬೇಕು, ನಾವೇನು ಹಬ್ಬ ಇಲ್ಲ, ಹಾಗಾಗಿ ಈ ರೀತಿ ಆಫರ್ ಇದೆ ಅನ್ನೋಂಥದ್ದನ್ನ ಈ ರೀತಿ ಬೇರೆ ಬೇರೆ ಶಾಸಕರುಗಳು ವ್ಯಕ್ತಪಡಿಸ್ತಿದ್ದಾರೆ. ಯಾಕೆಂದರೆ ಸರ್ಕಾರದಲ್ಲಿ ನೀವು ನಮ್ಮನ್ನು ಯಾವುದಕ್ಕೂ ಕನ್ಸಿಡರ್ ಮಾಡ್ತಿಲ್ಲ, ಕಡೆಗಣಿಸ್ತಾ ಇದ್ದೀರಾ, ಅಭಿವೃದ್ಧಿಗೂ ದುಡ್ಡಿಲ್ಲ, ಜನರನ್ನು ಒತ್ತಾಯ, ನಾವು ಎಲೆಕ್ಷನ್ ಮಾಡಿದ್ದೀವಿ, ನೀವು ಮಾತ್ರ ಹಬ್ಬ ಮಾಡ್ತಿದ್ದೀರಾ, ಸಂಭ್ರಮ ಮಾಡ್ತಿದ್ದೀರಾ, ಲೂಟಿ ಮಾಡ್ತಿದ್ದೀರಾ, ATM ಸರ್ಕಾರ ಮಾಡ್ಕೊಂಡಿದ್ದೀರಾ, ನಾವೇನು ಮಾಡಬೇಕು, ನಮ್ಮಿಂದನೂ ಸರ್ಕಾರ ಬಂದಿದೆ ಅಂತನ್ನ ಬೇರೆ ಬೇರೆ ರೀತಿ ವ್ಯಕ್ತಪಡಿಸುವಂಥದ್ದು. ಮತ್ತು ಎಲ್ಲ ಮುಖ್ಯಮಂತ್ರಿಗಳು ಗುಂಪುಗಳು, ಇಲ್ಲಿ ಯಾರು ಮುಖ್ಯಮಂತ್ರಿ ಇದ್ದಾರೆ, ಯಾರು ಉಪ ಮುಖ್ಯಮಂತ್ರಿ ಇದ್ದಾರೆ, ಯಾರು ಅಧ್ಯಕ್ಷರಿದ್ದಾರೆ, ಇದು ಯಾವುದು ಕಾಣ್ತಿಲ್ಲ. ಜನ ದಿನ ಕಷ್ಟದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಹಾಗಾಗಿ ಈ ಎಲ್ಲ ದಾರಿ ತಪ್ಪಿಸುವಂಥ ಕೆಲಸದಲ್ಲಿ ಇವತ್ತು ಸರ್ಕಾರ ತೊಡಗಿದೆ, ಮತ್ತು ಅವ್ರ ಪಕ್ಷದ ಶಾಸಕರ ಮೇಲೆ ಅನುಮಾನ ಪಡೋವಂಥ ಪರಿಸ್ಥಿತಿ, ಜನರ ಕಡೆಯಿಂದನೂ ಅನುಮಾನ ನಿರ್ಮಾಣ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಹಾಗಾಗಿ ಇವೆಲ್ಲವೂ ಸ್ಥಾನ ಪಲ್ಲಟನ ಬದಲಾವಣೆ ಎಕ್ಸ್ಚೇಂಜು 20, 10, 1 ಈ ರೀತಿ ಎಲ್ಲ ಆಗ್ತಿರೋಂಥದ್ದಿದೆ. ಇನ್ನೂ ನೋಡ್ಬೋದು, ಇನ್ನು ಹಬ್ಬ ನಾವೇನು ಹೇಳಿದ್ರು ನಾವೇನು ಮಾಡಬೇಕಾಗಿಲ್ಲ, ಪ್ರತಿಪಕ್ಷದವರು ಆಡಳಿತ ಪಕ್ಷದವರೇ ಅವರೇ ಹೊಡೆದಾಡಿ ಅವರ ಸರ್ಕಾರವನ್ನು ಅವರೇ ನಿರ್ನಾಮ ಮಾಡ್ಕೊಳ್ಳಿಕ್ಕೆ ಭಾಳ ದೂರ ಏನಿಲ್ಲ, ಅವರೇ ಮಾಡ್ಕೊಳ್ತಾರೆ. ಅದು ಮುಳುಗುವಂಥ ಅಡುಗು. ಇವತ್ತೇನೋ ಒಂದು ಚಾನ್ಸ್ನಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ, ಸುಳ್ಳು ಹೇಳ್ಕೊಂಡು ಅಧಿಕಾರಕ್ಕೆ ಬಂದರು, ಆ ಸುಳ್ಳನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ಮೇಲೆ ಆಪಾದನೆಗಳನ್ನು, ಏನೊಂದು ನಿರಾಧಾರಿತವಾಗಿ ಆಪಾದನೆಗಳನ್ನು ನಿರ್ಮಲಾ ಸೀತಾರಾಮ್ ಅವ್ರ ಮೇಲೆ ಮಾಡಿದ್ದಾರೆ. ಏನು ರೆಕಮೆಂಡೇಷನ್ 15th ಫೈನಾನ್ಸಿಂದ ರೆಕಮೆಂಡ್ ಆಗ್ದೇ ಸುಳ್ಳು ಹೇಳೋದ್ರಲ್ಲಿ ಸುಳ್ಳು ಪುರುಕ
ಸುಳ್ಳು ಕುರುಕ ಅಂತಾನೆ ಹೇಳಿರ್ಬೋದು. ಹ್ಯಾಬಿಚುವಲ್ ಲಯರ್ ಅಂತ ಇವರು. ಈ ಬರ್ತಾ ಬರ್ತಾ ವಯಸ್ಸಾದಂಗೂ ಒಂಥರ ಘನತೆ ಜಾಸ್ತಿ ಆಗುತ್ತೆ. ಇವರೆಲ್ಲ ಬರ್ತಾ ಬರ್ತಾ ವಯಸ್ಸಾದಂಗೂ ಬಂಡತನಕ್ಕೆ ಬಂದಿದ್ದಾರೆ. ಸುಳ್ಳು ಹೇಳದೆ ನನ್ನ ಹಕ್ಕು ನನ್ನ ಕರ್ತವ್ಯ ಅನ್ನೋಂಥ ರೀತಿಯಲ್ಲಿ ನಡ್ಕೋತಿದ್ದಾರೆ. ನಿಜಕ್ಕೂ ಕರ್ನಾಟಕ ರಾಜ್ಯದ ದುರಂತ ಇಂಥ ವ್ಯಕ್ತಿಗಳು ಅಧಿಕಾರದಲ್ಲಿರುವಂಥದ್ದು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.